ಹಾಲೆಲ್ಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಈ ದಿನದಲ್ಲೂ ಸಹ ನಿಮ್ಮನ್ನು ಕಾಣುವಂತೆ ದೇವರು ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ನಾನು ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಕರ್ತನು ಆತನು ಒಳ್ಳೆಯವರಾಗಿದ್ದಾರೆ. ಹಾಲೆಲ್ಲೂಯಾ. ಈ ಲೋಕದಲ್ಲಿ ಒಳ್ಳೆಯವರೆಂಬುದಾಗಿ ನೋಡಲಿರುವುದಾದರೆ ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಹಾಲೆಲ್ಲೂಯಾ. ನಾವು ಪಾಪಿಗಳಾಗಿದ್ದಾಗಲೂ ಸಹ ನಮ್ಮನ್ನು ಪ್ರೀತಿಸಿದಾತನು, ನಮಗಾಗಿ ಪ್ರಾಣ ಕೊಟ್ಟ ಆತನು. ಆತನ ಪ್ರೀತಿಯು ತಾಯಿಯ ಪ್ರೀತಿಗಿಂತಲೂ, ತಂದೆಯ ಪ್ರೀತಿಗಿಂತಲೂ ಮೇಲಾದುದು, ಶ್ರೇಷ್ಠವಾದುದು, ನಿತ್ಯವೂ ನಿರಂತರವಾದುದು. ಹಾಲೆಲ್ಲೂಯಾ. ಓಕೆ ಪ್ರಿಯರೇ, ಈ ದಿನದಲ್ಲಿ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಕೀರ್ತನೆ 121 ಅಧ್ಯಾಯದಲ್ಲಿ 1 ವಾಕ್ಯ. ಇಲ್ಲಿ ಭಕ್ತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮ್ಯಾಕಾಶಗಳನ್ನು ನಿರ್ಮಿಸಿದಂಥ ಯಹೋವನಿಂದಲೇ ನನಗೆ ಸಹಾಯ ಬರುವುದು ಎಂಬುದಾಗಿ. ಹಾಲೆಲ್ಲೂಯಾ. ನೋಡಿ, ಭಕ್ತನ ಹೇಳ್ತಾ ಇದ್ದೇನೆ, ನಾನು ಕಣ್ಣುಗಳನ್ನೆತ್ತಿ ಪರ್ವತದ ಕಡೆಗೆ ನೋಡ್ತಾ ಇದ್ದೇನೆ. ಅದು ಯಾರನ್ನ ಕುರಿತು ತೋರಿಸುತ್ತೆ? ದೇವರನ್ನ ಕುರಿತು. ಹಾಲೆಲ್ಲೂಯಾ. ನಮ್ಮ ಕಣ್ಗಳು ಯಾವಾಗಲೂ ಕರ್ತನನ್ನು ಕಾಣುವಂಥದ್ದಾಗಿರಬೇಕು. ದೇವರೊಂದಿಗೆ ನಡೆಯುವಂಥ ಸಮಯದಲ್ಲಿ ಪ್ರಿಯರೇ, ನಿಮ್ಮ ಕಣ್ಗಳು ಕರ್ತನನ್ನು ಯಾವಾಗಲೂ ಕಾಣುವಂಥದ್ದಾಗಿರಬೇಕು. ಯಾಕೆಂದರೆ ಆತನೊಬ್ಬನೇ ಸಹಾಯ ಮಾಡಲು ಶಕ್ತನು. ಕೆಲವು ಸಮಯದಲ್ಲಿ ನೀವು ಜನಗಳನ್ನು ಆತುಕೊಂಡಿರಬಹುದು, ಕೆಲವು ವ್ಯಕ್ತಿಗಳನ್ನು, ಕೆಲವು ವಸ್ತುಗಳನ್ನು, ನಿಮ್ಮ ಕೆಲಸಗಳನ್ನು ನೀವು ಆತುಕೊಂಡು ನೀವು ಸೋತು ಹೋಗಿರಬಹುದು. ಹಾಲೆಲ್ಲೂಯಾ. ನೀವು ನೆನೆಸಿದ್ದು ನಡೆಯದೇ ಇರಬಹುದು. ಆದರೆ ಪ್ರಿಯರೇ, ನಿಮ್ಮ ಕಣ್ಗಳು ಯಾವಾಗಲೂ ಕರ್ತನನ್ನು ಕಾಣುವುದಾದರೆ ಆತನು ಯಾವಾಗಲೂ ಸಹಾಯ ಮಾಡಲು ಶಕ್ತನು. ಹಾಲೆಲ್ಲೂಯಾ. ಅದರಿಂದ ಭಕ್ತನು ಹೇಳ್ತಾ ಇದ್ದಾನೆ, ನನ್ನ ಕಣ್ಣನ್ನು ಎತ್ತಿ, ಅಂದರೆ ನನ್ನ ಆತ್ಮದ ಕಣ್ಗಳಿಂದ ನನ್ನ ಕರ್ತನನ್ನು ನಾನು ಕಾಣ್ತೇನೆ. ಯಾಕೆಂದರೆ ಆತನು ಸಹಾಯ ಮಾಡಲು ಶಕ್ತನು. ಆತನು ಯಾಕಂದರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ದೇವರು. ಹಾಲೆಲ್ಲೂಯಾ. ತನ್ನ ಜನರಿಗಾಗಿ ಕರ್ತನ ಕರವು ಯಾವಾಗಲೂ ಸಹಾಯ ಮಾಡಲು ಸಿದ್ಧವಾಗಿದೆ ಪ್ರಿಯರೇ. ಹಾಲೆಲ್ಲೂಯಾ. ನಾವು ಕಳೆದ ದಿನಗಳಲ್ಲಿ ಈ COVID-19 ಮೂಲಕ ಅನೇಕ 3-4-5 ಲಾಕ್ಡೌನು ಆಗಿರುವುದನ್ನು ನೋಡಿದು, ಅನೇಕರಿಗೆ ಕೆಲಸವಿಲ್ಲ. ಆದರೆ ಕೆಲವೊಂದು ಸಾಕ್ಷಿಗಳನ್ನು ಕೇಳಿದ್ದೇನೆ, ದೇವರನ್ನು ಆತುಕೊಂಡಂಥ ಜನಗಳ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳು, ಎಷ್ಟೋ ಅತಿಶಯ ಕಾರ್ಯಗಳು ದೇವರು ಮಾಡಿರುವುದನ್ನು ನಾವು ಸಾಕ್ಷಿಯಾಗಿ ಕೇಳಿದ್ದೇವೆ. ಹಾಲೆಲ್ಲೂಯಾ. ಯಾಕೆಂದರೆ ನೋಡ್ರಿ, ಏನೇ ಲಾಕ್ಡೌನ್ಗಳಾದರೂ, ಏನೇ ಬಂದ್ಗಳಾದರೂ, ಪರಲೋಕ ರಾಜ್ಯವು ತನ್ನ ಜನರಿಗಾಗಿ, ತನ್ನ ಮಕ್ಕಳಿಗಾಗಿ ಯಾವಾಗಲೂ ತೆರೆಯಲ್ಪಟ್ಟಿದೆ. ಹಾಲೆಲ್ಲೂಯಾ. ನಮಗೆ ಬರುವಂಥ ಆಶೀರ್ವಾದವು ಎಲ್ಲಿಂದ ಬರುತ್ತಂದರೆ ಅದು ದೇವರ ರಾಜ್ಯದಿಂದ ಬರುವಂಥದ್ದಾಗಿದೆ. ಕರ್ತನ ಸಮ್ಮುಖದಲ್ಲಿ ಎಲ್ಲ ಆಶೀರ್ವಾದವು ಇರುವಂಥದ್ದಾಗಿದೆ. ಎಲ್ಲ ಆಶೀರ್ವಾದಕ್ಕೂ ಆತನೇ ಯಜಮಾನನು. ಎಲ್ಲ ಸೃಷ್ಟಿಗೂ ಆತನೇ ಮೂಲ ಕಾರಣನು. ನಾವು ವಸ್ತುಗಳನ್ನು ನೋಡದೆ, ನಾವು ಸೃಷ್ಟಿಯನ್ನು ನೋಡದೆ, ನಾವು ಸೃಷ್ಟಿಕರ್ತನನ್ನು ನೋಡುವಂಥ ಸಮಯದಲ್ಲಿ ಆತನಿಂದಲೇ ನಮಗೆ ಸಹಾಯವು ಬರುವಂಥದ್ದಾಗಿದೆ. ಹಾಲೆಲ್ಲೂಯಾ. ಕೀರ್ತನೆ 46 ಅಧ್ಯಾಯದಲ್ಲಿ 1 ವಾಕ್ಯ ಹೇಳ್ತದೆ, ಆತನು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನೆಂಬುದಾಗಿ. ಹಾಲೆಲ್ಲೂಯಾ. ನೋಡ್ರಿ, ನಮ್ಮ ದೇವರು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಈ ಲೋಕದಲ್ಲಿ ಯಾರಿದ್ದಾರೆ ಇಕ್ಕಟ್ಟುಗಳು ಬರುವಾಗ, ಸಮಸ್ಯೆಗಳು ಬರುವಾಗ ನಮ್ಮ ಜೊತೆಯಲ್ಲಿ ನಿಲ್ಲುವವರು ಯಾರಿದ್ದಾರೆ? ಯಾರೂ ಇಲ್ಲ ಪ್ರಿಯರೇ. ಹಾಲೆಲ್ಲೂಯಾ. ಆದರೆ ನಿಮಗೊಂದು ಹೇಳ್ತೀನಿ ನಾನು ಇವತ್ತು, ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನೀವು ನೋಡಬೇಕಾದದ್ದು ಮನುಷ್ಯನನ್ನಲ್ಲ, ನೋಡಬೇಕಾದದ್ದು ಯಾವುದೇ ವ್ಯಕ್ತಿಗಳನ್ನಲ್ಲ, ನಿಮ್ಮ ಕಣ್ಣುಗಳು ನೋಡಬೇಕಾದದ್ದು ನಿಮ್ಮನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದ ಯೇಸುವನ್ನು. ಹಾಲೆಲ್ಲೂಯಾ. ಯೇಸುವನ್ನು ನೋಡ್ರಿ, ಅನುದಿನವೂ ನೀವು ನೋಡ್ತಾ ಇರ್ರಿ. ಪ್ರತಿಯೊಂದು ಸಮಯದಲ್ಲೂ ನಿಮ್ಮ ಒಳಗಡೆ ಜೀವಿಸುತ್ತಿರುವಂಥ ಯೇಸುವನ್ನು ನಿಮ್ಮ ಆಂತರ್ಯವು ನೋಡ್ತಾ ಇರಲಿ. ಆತನೊಂದಿಗೆ ಐಕ್ಯವುಳ್ಳವರಾಗಿರಲಿ. ಹಾಲೆಲ್ಲೂಯಾ. ಆತನು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಸಹಾಯ ಮಾಡಲು ಶಕ್ತನು. ಆತನ ಸಹಾಯ ಒಂದು ದಿನವೂ ನಿಲ್ಲುವುದೇ ಇಲ್ಲ. ಆತನ ಸಹಾಯವು ಯಾವಾಗಲೂ ತನ್ನ ಮಕ್ಕಳಿಗಾಗಿ ನಿರಂತರವಾಗಿರುವಂಥದ್ದಾಗಿದೆ ಪ್ರಿಯರೇ. ಹಾಲೆಲ್ಲೂಯಾ. ಯಾವ ವಿಷಯದಲ್ಲೂ ಕುರಿತು ನೀವು ಬಳಲಿ ಹೋಗಬೇಡ್ರಿ. ಕರ್ತನನ್ನು ನೋಡ್ರಿ. ಕರ್ತನು ಒಂದು ದಿನವೂ ಆತನು ಮಾರ್ಪಡುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಆಕಾಶ ಭೂಮಿ ಅಳಿದು ಹೋದರೂ ನನ್ನ ಮಾತುಗಳೊಂದು ಅಳಿದು ಹೋಗುವುದಿಲ್ಲ ಎಂಬುದಾಗಿ. ಹಾಲೆಲ್ಲೂಯಾ. ಬೆಟ್ಟಗಳು ಕದಲ್ಯಾವು, ಗುಡ್ಡಗಳು ಸ್ಥಳವನ್ನು ಬಿಟ್ಟು ಹೋದವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗೋದು ಎಂಬುದಾಗಿ. ದೇವರ ಕೃಪೆ ನಿಮ್ಮೊಂದಿಗಿರುತ್ತೆ, ದೇವರ ಕರ ನಿಮ್ಮೊಂದಿಗಿರುತ್ತೆ, ಆತನ ಸಹಾಯ ಮಾಡುವಂಥ ಹಸ್ತ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುವಂಥದ್ದಾಗಿದೆ ಪ್ರಿಯರೇ. ಹಾಲೆಲ್ಲೂಯಾ. ನಿಮ್ಮ ಕಣ್ಗಳು ಯಾವಾಗಲೂ ಆತನನ್ನೇ ದೃಷ್ಟಿಸಲಿ. ನಾ ಈ ಸಮಯದಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ಎಲ್ಲ ಕಣ್ಗಳನ್ನ ಮುಚ್ಚಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ಸಮಯದಲ್ಲಿ ಕರ್ತನೇ ಭಕ್ತನು ಹೇಳಿದ ರೀತಿ ನನ್ನ ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ನನಗೆ ಅಲ್ಲಿಂದಲೇ ಬರುವುದು ಎಂಬುದಾಗಿ. ಹೌದಪ್ಪ, ಈ ಲೋಕದಲ್ಲಿ ಕರ್ತನೇ ಯಾವುದೇ ಮನುಷ್ಯರುಗಳ ಸಹಾಯವು ನಮಗೆ ಬರದೇ ಇರಬಹುದು,
ಆದರೆ ನಿನ್ನನ್ನು ನಂಬಿ ಜೀವಿಸುತ್ತಿರುವಂಥ ನಿನ್ನ ಜನಗಳಿಗೆ ನಿನ್ನಿಂದಲೇ ಸಹಾಯ ಬರುವಂಥದ್ದಾಗಿದೆ ಸ್ವಾಮಿ. ಓ ಹಾಲೆಲೂಯ. ಎಲಿಯನನ್ನು ಕಾಗೆಯ ಮೂಲಕ ಪೋಷಿಸಿದಾತನು ನೀನು. ಅದೇ ರೀತಿ ಕರ್ತನೆ, ನಿನ್ನನ್ನು ನಂಬುತ್ತಿರುವ ಜನಗಳನ್ನು ನೀನು ಪೋಷಿಸಲು, ಅವರ ಅಗತ್ಯತೆಗಳನ್ನು ಸಂಧಿಸಲು ನೀನು ಶಕ್ತನಾಗಿದೆಯಪ್ಪ. ಈ ಸಮಯದಲ್ಲಿ ದೇವರೇ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬ ಮಕ್ಕಳನ್ನು ನೀನು ಆಶೀರ್ವದಿಸು ರಾಜ. ಇವರು ಯಾವ್ಯಾವ ಸಹಾಯಗಳನ್ನು ಎದುರು ನೋಡ್ತಾ ಇದ್ದಾರೋ, ಯಾವ್ದಾವುದು ನನಗೆ ಬರಬೇಕೆಂಬುದಾಗಿ ಇವರು ಬಯಸ್ತಾ ಇದ್ದಾರೋ, ಯೇಸುವಿನ ನಾಮದಲ್ಲಿ ನಿನ್ನ ಕರವೇ ದೇವರೇ ಇವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿ, ಆ ಸಹಾಯವನ್ನು ಇವರಿಗೆ ಅನುಗ್ರಹಿಸಲಿ ಅಪ್ಪ. ಓ, ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಇವರು ಎದುರು ನೋಡುತ್ತಿರುವುದೆಲ್ಲ ಇವರ ಜೀವಿತದಲ್ಲಿ ಸಂಭವಿಸಲಿ. ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸ್ತಾ ಇದ್ದೇನೆ. ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ, ಆಮೇನ್.